ಸ್ನಾನ ಮಾಡಕ್ ಹೋಗ್ತಿದ್ಯಾ? ಹೌದು. ಬಾತ್ರೂಮ್ ಬಾಗಿಲಿಗೆ ಚಿಲ್ಕ ಇಲ್ಲ, ನೋಡ್ಕೊಂಡು ಸ್ನಾನ ಮಾಡು. ಹಸು ಆಡು ಕುರಿ ಎಲ್ಲ ಚಿಲ್ಕ ಹಾಕೊಂಡ ಸ್ನಾನ ಮಾಡ್ತವೆ. ಐ ವಿಲ್ ಹ್ಯಾವ್ ಎ ಫ್ರೀಡಮ್ ಬಾತ್. ಏನ್ ಮುಚ್ಕೋಬೇಕಾಯ್ತು? ರಾಮ ರಾಜ್ಯ ಅಳಿದ್ರು, ರಾಗಿ ಬೀಸೋದ್ ತಪ್ಪಲಿಲ್ಲ ಅಂದಂಗೆ ಊರ್ ಬಿಟ್ಟು ಊರಿಗೆ ಬಂದ್ರು, ಈ ಅರ್ಧೋಗಿರೋ ಶರ್ಟ್ ಒಲೆ ತಪ್ಪಲಿಲ್ಲ ನಂಗೆ. ಎಲ್ಲ ನನ್ ಕರ್ಮ. ನಾನು ನಮ್ಮಪ್ಪನ ತರ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟೆ. ಏನು, ನಿಮ್ಮಪ್ಪ ಡಾಕ್ಟರ? ನನಗೆ ಹೇಳಲೇ ಇಲ್ಲ. ಆಗಿರ್ಲಿಲ್ಲಪ್ಪ, ಆಗ್ಬೇಕು ಅಂತ ಆಸೆ ಪಟ್ಟಿದ್ರು. ನಾನು ಆಸೆ ಪಟ್ಟೆ, ಏನ್ ಪ್ರಯೋಜನ? ನಿಮ್ಗೊಂದು ಕಾಗದ ಬಂದಿದೆ, ತಗೊಳ್ಳಿ. ನನ್ನ ಕೈ ಸೋಪ್ ಆಗಿದೆ, ಡೇ ತಗೊಳ್ಳೋ. ತಗೊಳ್ಳಿ. ಯಾರ್ದು ಕಾಗದ? ನಿರ್ಮಲಾ ಮೇರಿ, ಇವನ್ ಹೆಂಡತಿ ಬರ್ದಿರೋದು. ಹೌದಾ? ನನ್ನ ಹೆಂಡತಿ ಬರ್ದಿರೋದ? ಎಲ್ಲ ನನ್ನ ಸಿಟ್ಟು ಪಕಣು. ಮದುವೆ ಆಗಿದೆ ಅಂತ ಹೇಳ್ಬಿಟ್ಟಿದ್ಯಾ, ಎಲ್ರಿಗೂ ನಂಬಿಕೆ ಬರಲಿ ಅಂತೇಳಿ ನಿನ್ನ ಹೆಂಡತಿ ಕಾಗದ ಬರ್ದಾಗ ಬರೆದು ನಾನೇ ಪೋಸ್ಟ್ ಮಾಡಿದ್ದು. ಈಗ ಈ ಲೆಟ್ರ್ ಓದಿದ್ರೆ ಈ ಸಂಗೀತ ಸಾಮ್ರಾಟ ಹಿಂಗ ಅಲ್ಲಾಡ್ಬಿಡ್ಬೇಕು. ಓದ್ತೀನಿ ಕೇಳು. ಓದು ಓದು. ಪ್ರೀತಿಯ ಪತಿಯವರಿಗೆ ನಿಮ್ಮ ಪತ್ನಿಯಗಳು, ಮಾನವ ಜನ್ಮ ದೊಡ್ಡದು ಎಂದು ಪುರಂದರದಾಸರೇ ಹೇಳಿದ್ದಾರೆ. ಹುಟ್ಟುವುದು ಸಾಯುವುದು ದೊಡ್ಡದಲ್ಲ, ಹುಟ್ಟಿದ ಮೇಲೆ ರಾಮಕೃಷ್ಣ ಪರಮಹಂಸ ಗೌತಮ ಬುದ್ಧರಂತೆ ಬಾಳಬೇಕು. ನಿಮ್ಮ ಸ್ನೇಹಿತ ಗೋಪಿ ಅಂತವರ ಸಾಲಿಗೆ ಸೇರಿದ್ದಾನೆ. ಏನಯ್ಯ, ಅವನ ಹೆಂಡತಿ ನಿನ್ನೋಗ್ಲಿ ಕಾಗದ ಬರ್ದವಳೆ? ಓದ ಕಾಗದದಲ್ಲಿ ನೀವು ದಾಸಪ್ಪನವರ ಮೀಸೆಯ ಬಗ್ಗೆ, ಸರಿ ಮೀಸೆಯ ದಾಸಪ್ಪನವರ ಬಗ್ಗೆ ಬರೆದಿದ್ದೀರಿ. ನನಗೂ ಅವರ ಮೀಸೆ ನೋಡಬೇಕೆಂದು ಆಸೆಯಾಗಿದೆ. ನನಗೂ ಅವರ ಸಂಗೀತ ಕೇಳಬೇಕೆಂದು ಆಸೆಯಾಗಿದೆ. ಅವರ ಸಂಗೀತದ ಒಂದು ಕ್ಯಾಸೆಟ್ ಅನ್ನು ಕಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಪ್ರೀತಿಯ ನಾಯಿ ಜಿಮ್ಮಿ ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಅದಕ್ಕೆ ಯಾವ ಹೆಸರಿಡಬೇಕು ಸುಲಭವಾಗಿ ಬಾಯಿಯಲ್ಲಿ ಹೇಳುವ ಹಾಗೆ ಒಂದು ಹೆಸರನ್ನು ಬರೆದು ಕಳಿಸಿ. ಡೋಲಕ್ ಅಂತ ಇಡ್ಲಿ. ಅದು ನಿನ್ನ ಹೊಟ್ಟೆ ಅಲ್ಲ. ಇತಿ ನಿಮ್ಮ ಪ್ರೀತಿಯ ಪತ್ನಿ ನಿರ್ಮಲಾ ಮೇರಿ.